ನಾನು ಸನ್ಮಾನ್ಯ ಅದಕ್ಕೆ ನೀವು ಈ ತರ ಗಲಾಟೆ ಮಾಡಿ. ಫಸ್ಟ್ ನೀವು ಐದು ಗ್ಯಾರಂಟಿ ಜಾರಿಗೆ ತರ್ರಿ, ಆಮೇಲೆ ಎಲ್ಲ ಆತತೆ. ನೀವ್ ಹೇಳಿರೋಗ್ಯತೆ ಇಲ್ಲ, ಯೋಗ್ಯತೆ ಸರ್ಕಾರ ನಮ್ ಸರ್ಕಾರ ಲೀಡರ್ ಯಾರು ಆಯ್ಕೆ ಮಾಡಬೇಕು ನಮಗ್ ಸೇರಿದ್ದು. ಪ್ರೈಮ್ ಮಿನಿಸ್ಟರ್ ಮಾತಾಡಕ್ಬಿಡಿ. ನೀವು ಅವ್ರು ಏನ್ ಹೇಳಿದ್ರು, ಗ್ಯಾರಂಟಿಗಳನ್ನ ಮಾಡಿ ಅಂತ ಹೇಳಿದ್ರು, ಮಾಡಿದೀವಿ ಅಂತ ಹೇಳಿದೀನಿ ಅಷ್ಟೇ. ಎಲ್ಲಿ ಯಾರು ಪ್ರಸ್ತಾವನೆ ಮಾಡಿ ಸಚಿವರ ಈಗ ಸಚಿವರೇ ನಿಲುವಲ್ಲಿ ಮಂಡಿ ಅಲ್ಲ, ನೀವೇ ಕೊಡಿ ಅವ್ರು ಸಬ್ಮಿಷನ್ ಮಾಡ್ಲಿ ಅಷ್ಟೇ. ನೀವು ನೀವು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ಬೇಕು. ಆತರ ನಮ್ಗೆ ನೋಡ್ಬಿಟ್ಟು ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಅಂತ ಕೇಳಿದ್ರೆ ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ಹೇಳ್ತೀವಿ. ಸಚಿವರಿಗೆ ಅವ್ರು ಮಾತಾಡ್ಲಿ, ಈಗ ಕೊಡ್ಬೋದಲ್ಲ ಅಧ್ಯಕ್ಷರೇ. ಎಲ್ಲಿ ಇಂಪ್ಲಿಮೆಂಟ್ ಎಲ್ಲಿ ಮಾಡಿರಿ? ಆ ಎತ್ತಲ್ಲ ಅವ್ರು ಇದ್ದಾರೆ. ಆಯ್ತು ಈಗ ನೋಡಿ, ಅಲ್ಲ ನಿಮ್ಮಂದು ಕೇಳ್ಬಿಟ್ಟು ಅನೌನ್ಸ್ ಮಾಡ್ತೀವ. ನಾವೇನು ಅನೌನ್ಸ್ ಮಾಡ್ತೀವಿ, ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಅಪೋಸ್ ಮಾಡಿದ್ರಲ್ಲ, ಈಗ ಅನೌನ್ಸ್ ಮಾಡಿದ್ರೆ ಹೇಳಿದ್ರೆ ನೀವು ಅಪೋಸ್ ಮಾಡಿದ್ರಲ್ಲ. ಇದು ಗ್ಯಾರಂಟಿ, ನೀವು ಗ್ಯಾರಂಟಿಗಳನ್ನ ಅಪೋಸ್ ಮಾಡಿ ಜನ ನಮಗೆ ಮತ ಕೊಟ್ಟಿದ್ದಾರೆ. ನೀವು ಸೋಲ್ಸಿ ಮಾಡ್ತೀವಿ, ಜನರನ್ನ ಎಲ್ಲ ಐದು ಗ್ಯಾರಂಟಿಗಳನ್ನ ಸಮೇತ ಮಾಡಿ ನೀವು ಮಾಡಿದ್ರೆ ಸಚಿವರೇ ಶಿವಲಿಂಗ ಜಿ ಟಿ ಪಾಟೀಲ್ ಇವತ್ ನೀವ್ ಯಾಕೆ ಮಾತಾಡ್ತೀರಾ? ಅವ್ರು ಮಾತಾಡ್ತಾರೆ ಅಂತ ಹೇಳಿ ಶ್ರೀನಿವಾಸ್ ಈಗ ಪೇಪರ್ ಕೇಂದ್ರ ಸರ್ಕಾರ ಮಂತ್ರಿಗಳೇ, ಮಂತ್ರಿಗೆ ದಯವಿಟ್ಟು ದಯವಿಟ್ಟು ಅಬ್ಬಾಯಿ 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 ಕೂತ್ಕೊಳ್ಳಿ, ಇವರೇ ಕೂತ್ಕೊಳ್ಳಿ. ಪ್ರಧಾನಮಂತ್ರಿ ಅಬ್ಬಾಯಿ ನೋಡಿ ನೀವು ಅಧ್ಯಕ್ಷರೇ, ಅಲ್ಲ ಕೂತ್ಕೊಳ್ಳಿ ಮರ, ಅಲ್ಲ ಮತ್ತೆ ಸುಮ್ಮನೆ ಮಾತಾಡ್ಬೇಡಿ, ಕೂತ್ಕೊಳ್ಳಿ ಕೂತ್ ನೋಡಿ. ಅಲ್ಲ ಒಂದು ಈಗ ಸಭಾ ಈಗ ಆಳ್ತ ಪಕ್ಷದ ತಾವತ್ತು ಅರ್ಜುನ ಶಾಸಕರೆಲ್ಲರೂ ಕೂಡ ನಾನು ಅವರನ್ನು ಸರಿಪಡಿಸಬೇಕಾದ್ರೆ ಫಸ್ಟ್ ನೀವು ಕರೆಕ್ಟ್ ಆಗಿರಬೇಕು. ನೀವಲ್ಲಿ ಕರೆಕ್ಟ್ ಆಗಿದ್ರೆ ಮಾತ್ರ ಅವರನ್ನು ಕರೆಕ್ಟ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅವರು ಮಾಡುವ ರೀತಿಯಲ್ಲಿ ನೀವು ಕೂಡ ಮಾಡಿದ್ರೆ ನಾನು ನಿಮ್ಮನ್ನು ನೋಡಿದ ಅವರನ್ನು ನೋಡಿದ ಯಾರನ್ನು ಸರಿಪಡಿಸುವುದು? ಈಗ ಅವ್ರಿಗೆ ನಿಲುವಳಿ ಸೂಚನೆ ಮಾತಾಡಿದ ಅವಕಾಶ ಮಾಡಿ ಕೊಟ್ಟಿದ್ದೇನೆ. ನಿಲುವಳಿ ಸೂಚನೆ ಅವರು ಮಂಡಿಸಲಿ, ತದನಂತರ ಚರ್ಚೆ ಮಾಡುವ ಎಷ್ಟು ಕೂಡ ಆ ಕಡೆ ಚರ್ಚೆ ಮಾಡಬಹುದು. ಅದಕ್ಕೆ ಸಮಯ ನಮಗೆ ಮಿತ ಮುಗಿಸಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ಸಹಕಾರ ಮಾಡಿ ತಾವು ತಮ್ಮ ನಿಲುವಳಿ ಮನೆಯನ್ನು ಆದಷ್ಟು ಬೇಗನೆ ಮಂಡಿಸಿ ಸರ್. ಅದರ ಮುಂಚೆ